ಬಡಾವಣೆಯಲ್ಲಿ ಮಹಿಳಾ ಸಮಾಜದವರು ಒಂದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಭಾಷಣ ಸ್ಪರ್ಧೆ ಇಟ್ಟಿದ್ರು. ಇವಳಿಗೆ ಅದರಲ್ಲಿ ಥರ್ಡ್ ಪ್ರೈಸ್ ಬಂತು. ಮೂರನೇ ಪ್ರಶಸ್ತಿ, ಅಭಿನಂದನೆಗಳು. ಅದಲ್ಲ ಕವಿಗಳೇ, ಆ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಇವಳು ಒಬ್ಳೆ, ಆದ್ರೂ ಇವಳಿಗೆ ಮೂರನೇ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಇವಳು ಕನ್ನಡ ಪಾಂಡಿತ್ಯ ಹೇಗಿರ್ಬೇಕು ನೀವೇ ಕೇಳಿ. ಸುಮ್ನಿರ್ರಿ, ನಿಮ್ಮ ಕನ್ನಡದ ಬಗ್ಗೆ ನನಗ್ ಗೊತ್ತಿಲ್ವೇ ಪಂಡಿತ್ರೆ. ಹೀಗೆ ಒಂದ್ಸಾರಿ ಕತೆ ಬರೀತೀನಿ ಅಂತೇಳಿ ಪತ್ರಿಕೆಗೆ ಕತೆ ಕಳ್ಸಿದ್ರು, ಅದ್ರಲ್ಲಿ ಕಾಮಾ ಫುಲ್ ಸ್ಟಾಪ್ ಹಾಕೋದೇ ಮರ್ತ್ ಬಿಟ್ಟಿದ್ರು. ಮತ್ತೆ ಅದನ್ನ ಜ್ಞಾಪಿಸ್ಕೊಂಡು ಒಂದು ಪತ್ರ ಬರೆದ್ರು, ಮಾನ್ಯರೇ ಹೀಗೆ ನಾನು ಕತೆ ಕಳ್ಸಿದ್ದೇನೆ, ಅದ್ರಲ್ಲಿ ಕಾಮಾ ಫುಲ್ ಸ್ಟಾಪ್ ಹಾಕೋದು ಮರ್ತ್ ಬಿಟ್ಟಿದ್ದೀನಿ, ದಯವಿಟ್ಟು ಇದೊಂದ್ಸಾರಿ ಕ್ಷಮಿಸಿ ಮುಂದಿನ ಬಾರಿ ಕರೆಕ್ಟ್ ಆಗಿ ಬರೆದು ಕಳಿಸ್ತೀನಿ ಅಂತ. ಅದಕ್ಕೆ ಸಂಪಾದಕರು ಉತ್ತರ ಬರ್ತಿದ್ರು, ಮಾನ್ಯರೇ ತಮ್ಮ ಕತೆ ಮತ್ತು ಪತ್ರ ಎರಡೂ ತಲುಪಿದೆ, ಬಹಳ ಸಂತೋಷ, ಆದ್ರೆ ಮುಂದಿನ ಬಾರಿ ಪತ್ರ ಬರೆಯುವಾಗ ಕಾಮ ಫುಲ್ ಸ್ಟಾಪ್ ಮಾತ್ರ ಕಳಿಸಿ, ಕತೆ ನಾವೇ ಬರ್ಕೋತೀವಿ ಅಂತ. ಹೀಗಿತ್ತು ಇವ್ರ ಕನ್ನಡ ಪಾಂಡಿತ್ಯ, ನನಗ್ ಗೊತ್ತಿಲ್ವೇ. ಈ ಕಿವಿಯಲ್ಲಿ ಇನ್ನೂ ಏನೇನ್ ಕೇಳ್ಬೇಕು.